ನಮಸ್ಕಾರ ವೀಕ್ಷಕರೇ, ಅಸ್ತ್ರ ಟಿವಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಉದ್ಯಾನವನಕ್ಕೆ ಬಂದಾಗ ಅಲ್ಲಿ ನಾವು ಕಂಡಂತೆ ಫಸ್ಟು ನಾವು ಹಳೆ ಜಯನಗರಕ್ಕೆ ಹಂಗೆ ಎಂಟ್ರಿ ಆಗಿ ಹಿಂಗೆ ಈ ಕಡೆ ಎಲ್ಲ ಈಗ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಆ ಉದ್ಯಾನವನ ಈಗ ನೋಡಿದಾಗ ನಿಮಗೆಲ್ಲ ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರೇರಣೆ ಇದಾರ ಅಂತ ನೋಡಕ್ಕೆ ನನಗೆ ನಾನು ಹೇಳಿ ಕೇಳಿ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಪಾರ್ಕಲ್ಲಿ ಅವರ ಒಂದು ಚಿತ್ರಗಳ ವಿಶೇಷ ಪಾತ್ರಗಳ ಒಂದು ಸ್ಟ್ಯಾಚುಗಳೇನು ಕಾಣಿಸುತ್ತೆ. ಅಲ್ಲ ನಾನು ಅಂತಲ್ಲ, ಕನ್ನಡಿಗರು ಯಾರು ಮರೆಯಕ್ಕಾಗದೆ ಇರತಕ್ಕಂಥ ಅದಕ್ಕೆ ನಾನು ಹೇಳಿದ್ದು ಕನ್ನಡ ಫಸ್ಟ್ ನಿಮಗೆ ಕನ್ನಡಿಗರು ಕನ್ನಡತನ. ಸೊ ಎಲ್ಲ ಒಂದು ಕಡೆ ರಾಜ್ಕುಮಾರ್ ಅವರ ವಿಶೇಷವಾಗಿ ನಮಗೆ ಆರು ಜನರು ವಿಶೇಷವಾಗಿ ಕನ್ನಡಿಗರು ಪರಿಣಾಮ ಬೀರಿರ್ತಕ್ಕಂಥದ್ದು. ಮೊದಲನೇದು ಡಾಕ್ಟರ್ ರಾಜ್ಕುಮಾರ್ ಅವರು, ಕುವೆಂಪು ಅವರು, ರಸಋಷಿ ಕುವೆಂಪು ಅವರು, ದ ರಾ ಬೇಂದ್ರೆ ನನ್ನ ಮೆಚ್ಚಿನ ನನ್ನ ಅತ್ಯಂತ ನೆಚ್ಚಿನ ಕವಿ ಅಂತಂದರೆ ದ ರಾ ಬೇಂದ್ರೆ ಅವರು, ಕೆ ಎಸ್ ನರಸಿಂಹಸ್ವಾಮಿ ಅವರು, ಕುವೆಂಪು ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಆಮೇಲೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು, ಬಾಲ್ಗಗನ್, ಇವರು ನಮ್ಮ ಮೇಲೆ ಬೀರಿರ್ತಕ್ಕಂಥ ಪ್ರಭಾವ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಿಂದ ಪ್ರೇರಣೆ ಆಗಿ ನಾವು ಮಾಡಿರ್ತಕ್ಕಂಥದ್ದು. ಇವತ್ತೇನಾದ್ರು ನಾವು ಪ್ರತಿಯೊಬ್ಬ ಕನ್ನಡಿಗರು ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಳದೆ ನಾವು ದಿನಚರಿ ಪ್ರಾರಂಭ ಮಾಡೋದು. ಯಾಕೆಂದರೆ ಇವತ್ತು ಬೆಂಗಳೂರು ಮಹಾನಗರ ನಾವು ಇವತ್ತು ಕೂತ್ಕೊಂಡಿದ್ದೀವಿ, ಇದು ಬೆಂಗಳೂರು ಮಹಾನಗರ ರಾಜಧಾನಿಯಾಗೆ ಉಳ್ಕೊಂಡಿದೆ. ಅಂದರೆ ಅವ್ರು ಎತ್ತದಂಥ ಒಂದೇ ಧ್ವನಿ, ಅವರು ಅವತ್ತು ಧ್ವನಿ ಎತ್ತಿಲ್ಲ ಅಂತಂದರೆ 1984 ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗ್ತಾಯಿತ್ತು, ಅದಕ್ಕೆ ಯಾವುದೇ ಸಂಶಯ ಇಲ್ಲ. ಎಮ್ ಜಿ ಆರ್ ಅವರ ಒತ್ತೆ ಆದಮೇಲೆ ಇಂದಿರಾ ಗಾಂಧಿಯವರು ನವಲ್ ಕಿಶೋರ್ ಶರ್ಮ ಮತ್ತು ಎಸ್ ಬಿ ಚವಾಣಿ ಅಂತ ಎಸ್ ಬಿ ಚವಾಣ್ ಅನ್ನೋ ಇಬ್ಬರು ಕೇಂದ್ರ ಸಚಿವರನ್ನು ಇಲ್ಲಿ ವೀಕ್ಷಕರಾಗಿ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿದರು. ಇದು ತಮಿಳರು ಅಧಿಕವಾಗಿರ್ತಕ್ಕಂಥ, ತಮಿಳು ಭಾಷಿಕರು ಅಧಿಕವಾಗಿರ್ತಕ್ಕಂಥ ಪ್ರದೇಶ ಅಂತ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರು. ತಮಿಳವರು ಇದ್ದಾರೆ, ಅವರು ಕೂಡ ಕನ್ನಡಿಗರೇ, ಯಾರ್ಯಾರು ಇಲ್ಲಿ ಹುಟ್ಟಿ ಬೆಳೆದಿರ್ತಾರೋ ಎಲ್ಲ ಕನ್ನಡಿಗರೇ. ಎಮ್ ಜಿ ಆರ್ ಅವರ ರಾಜಕೀಯದ ಒಂದು ಬೇಳೆ ಬೇಯಿಸ್ಕೊಳ್ಳೋಕೆ ಹಂಗೆ ಮಾಡಿಕೊಟ್ಟಿದ್ರು. ಅದನ್ನು ವಿರುದ್ಧ ಧ್ವನಿ ಎತ್ತದವರು ನಾಳೆ ಅವರೇನಾದ್ರು ಆ ಸಮಿತಿಯವರು ಬಂದರೆ ನಾಳಿದ ಬೆಳಿಗ್ಗೆ ನಾನು ಬೆಂಗಳೂರಲ್ಲಿ ಕೆಂಪೇಗೌಡ ರಸ್ತೆ ಬೀದಿಲಿ ಇರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಆ ಪ್ರಸ್ತಾವನೆ ಅಲ್ಲೇ ಬಿತ್ತು. ಇಲ್ಲ ಅಂತಂದರೆ ಬೆಂಗಳೂರು ಇವತ್ತು ನಾವು ಮರ್ತುಬಿಡ್ಬೇಕಾಗಿತ್ತು, ಕನ್ನಡಿಗರು ನಾವೆಲ್ಲ ರಾಜಧಾನಿ ಅಂತ ಮೈಸೂರು ಮಂಗಳೂರು ದಾವಣಗೆರೆ ಈ ಭಾಗಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಯಾವತ್ತೂ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರ ಋಣದಲ್ಲಿ ನಾವು ಇದ್ದೀವಿ. ಆ ಮನುಷ್ಯ ಇದ್ದಿದ್ದರಿಂದ ಕನ್ನಡಿಗರು ಅವ್ರಿಗೆ ಏನು ಪ್ರೀತಿ ಕೊಟ್ಟರೋ ಅದಕ್ಕೆ 100 ಪಟ್ಟು ಅದು ಋಣವನ್ನು ತೀರಿಸಿ ಹೋಗಿರ್ತಕ್ಕಂಥ ಒಬ್ಬ ಅಮರಜೀವಿ ಅವರು. ಹಾಗಾಗಿ ಅವರು ಪ್ರೇರಣೆಯಿಂದ ನಾವು, ಯಾಕೆ ನೀವು ಪಾರ್ಕದ್ದು ಹೇಳಿದ್ರಿ, ನಮಗೆ ಶ್ರೀಕೃಷ್ಣ ದೇವರ ಎಂದಟ್ಟಿಗೆ ನಮಗೆ ಬರೋದೇ ಅವ್ರ ಮುಖ. ಇಮ್ಮಡಿ ಪುಲಿಕೇಶವ ಅಂದರೆ ಬರೋದೇ ಆ ಮುಖ, ಬಬ್ರುವಾಹನ ಅಂದರೆ ಬರೋದೇ ಅವ್ರ ಮುಖ, ಮಯೂರ ಅಂತಂದರೆ ಬರೋದೇ ಅವ್ರ ಮುಖ. ನಮಗೆ ಇದೇ ರೀತಿ ಇದ್ದರು ಅನ್ನೋ ರೀತಿಯಲ್ಲಿ ಅವರು ಆ ಪಾತ್ರಗಳಿಗೆ ಜೀವ ತುಂಬಿದವರು. ಹಾಗಾಗಿ ಆ ರಣಧೀರ ಕಂಠೀರವ ಉದ್ಯಾನವನದಲ್ಲಿ ನಾವು ಮೂಡಿರ್ತಕ್ಕಂಥ ಎಲ್ಲ ರಾಜವಂಶಗಳ ಪ್ರಮುಖರು. ಇವೆಲ್ಲ ನೋಡಿದಾಗ ನನಗೊಂದು ಇನ್ನೊಂದು ಪ್ರಶ್ನೆ ಕೇಳಬೇಕು ಅನಿಸ್ತದೆ. ಏನಂದ್ರೆ ಇಮ್ಮಡಿ ಪುಲಿಕೇಶ ಎಲ್ಲ ರಾಜರ ಮಹಾರಾಜರು, ಮಯೂರ ವರ್ಮ ಇದೆಲ್ಲ ಇದೆಯಲ್ಲ ಕ್ಯಾರೆಕ್ಟರ್. ಏನಂದ್ರೆ ಅವರು ರಾಜ್ಯ ಸ್ಥಾಪನೆ ಒಂದು ಕಡೆ, ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು, ಇವೆಲ್ಲ ನಿಮಗೆ ಪ್ರೇರಣೆ ಆಗಿ ನನ್ನ ನಗರ ನನ್ನ ಜನ ಚೆನ್ನಾಗಿರಬೇಕು ಅನ್ನೋ ಭಾವನೆಯಿಂದ ನಿಮ್ಮಲ್ಲಿದೆ. ಆ ಒಂದು ಕ್ಯಾರೆಕ್ಟರ್ ನಿಮಗೆ ಇನ್ಸ್ಪಿರೇಷನ್. ಸೊ ಆ ಕಾರಣದಿಂದ ಆ ಪಾರ್ಕಲ್ಲಿ ಒಂದಷ್ಟು ಎಲ್ಲ ಇನ್ಸ್ಪಿರೇಷನಲ್ಲೇ ಇದ್ದಿದ್ದು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇಡೀ ಕರ್ನಾಟಕವೇ ಅಲ್ಲಿ ಸಮಾಗಮಗೊಂಡಿದೆ. ಆ ಪಾರ್ಕಿನ ಜೊತೆ ಜೊತೆಗೆ ಈ ಮಕ್ಕಳ ವಿಚಾರ, ಹಿರಿಯರೆಲ್ಲರೂ ಬಂದಾಗ ತಮ್ಮ ಹಳೆಯ ನೆನಪುಗಳನ್ನೆಲ್ಲ, ಹಳೆ ಬೆಂಗಳೂರು ನೆನಪಾಗುತ್ತೆ. ಖಂಡಿತ ಮಕ್ಕಳ ವಿಚಾರಕ್ಕೆ ಬಂದಾಗ ಜಾರ ಬಂಡೆ ಆಟಾಡೋದಕ್ಕಿರ್ಬೋದು ಎಲ್ಲ ಇದೆಲ್ಲ ಅಲ್ಲಿ ಪಾರ್ಕಲ್ಲಿ. ಅದೇ ನಾನು ಮಕ್ಕಳಿಗೆ, ನಮ್ಮ ಯಡಿಯೂರು ವಾರ್ಡ್ನಲ್ಲಿ ಮುಂಚೆ 2010 ಮುಂಚಿತವಾಗಿ ನಮ್ಮ ಯಡಿಯೂರು ವಾರ್ಡಲ್ಲಿ ಮಕ್ಕಳು ಒಂದೇ ಒಂದು ಉದ್ಯಾನವನ ಇರಲಿಲ್ಲ. ಅದು ಅವರೆಲ್ಲ ಶಾಮಣ್ಣ ಪಾರ್ಕನ್ನೇ ಮಾಡಿದ್ದಿಲ್ಲ, ಕೃಷ್ಣರಾವ್ ಪಾರ್ಕಲ್ಲಿ ಅದ್ರ ಮೇಲೆ ಅವಲಂಬಿತರಾಗಿದ್ದಂಥವ್ರು. ಪ್ರತಿ ಬಡಾವಣೆಯಲ್ಲಿ ಮಕ್ಕಳು ಆಟಾಡಲಿಕ್ಕೆ ಅವ್ರ ಬಡಾವಣೆಯಲ್ಲಿ ಒಂದೊಂದು ನಮ್ಮ ಬಡಾವಣೆಗಳಲ್ಲಿ ಗ್ರೌಂಡು ಅಂದ್ರೆ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೂ ಏನಕ್ಕೂ ಅಂದ್ರೆ ಒಂದು ಖಾಲಿ ಮೈದಾನ ಇರೋದು. ಈಗ ಪರಿಕಲ್ಪನೆ ಇರೋದು ನಾವು ಕಂಡಂಗೆ ಸದಾಶಿವನಗರದಲ್ಲಿ ಕೆಲವೊಂದು ಜಾರ ಬಂಡೆ ಎಲ್ಲ ಇಷ್ಟು ಮಾತ್ರ ಇರ್ತಿತ್ತು ಚಿಕ್ಕ ಮಕ್ಕಳಿದ್ದಾಗ. ಅದು ಬಿಟ್ಟರೆ ಏನೂ ಇಲ್ಲ, ಬಿಟ್ಟರೆ ಹಿಂಗೆ ಹಿಂಗೆ ಇದೆ ಹಿಂಗೆ ಹಿಂಗೆ ನೇತಾಡ್ಕೊಂಡು ಆ ಕಡೆ ಕಡೆ ಹೋಗೋದಕ್ಕೆ ಒಂದು ಬಾಕ್ಸ್ ಒಂಥರ ಒಂದಿರೋದು. ಬಟ್ ಇಲ್ಲಿನ ಕಲ್ಪನೆ ಪ್ರತಿಯೊಂದು, ಈಗ ಕಾರ್ಟೂನ್ ಅಂತ ಹೇಳ್ತೀವಿ, ಈಗ ಕಾರ್ಟೂನ್ ಹೀರೋಗಳು ಅಂತ ಮಕ್ಕಳು ಪುಟ್ ಪುಟ್ ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ಉದ್ಯಾನವನದಲ್ಲಿ ಕ್ಯಾರೆಕ್ಟರ್ಗಳಿದಾವಲ್ಲಿ ಚಂದವಳ್ಳಿಯ ತೋಟ ಅಂತ ನಾನು 15 ಒಂದಕ್ಕಿಂತಲೂ ಒಂದು ವಿಭಿನ್ನವಾದಂಥ ಪರಿಕಲ್ಪನೆ ಏನಕ್ಕೆ ಬಂತು ನೋಡಿ. ಉದಾಹರಣೆಗೆ ವಂಡರ್ಲಾ ಅಂತ ಎಲ್ಲರು ಅಲ್ಲಿಗೆ ಹೋಗಬೇಕು ಅಂತ, ಅದ್ರಲ್ಲಿ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ನಾವು ಚಂದವಳ್ಳಿಯ ತೋಟವನ್ನು ಮಾಡಿದ್ವಿ. ಅಲ್ಲಿ ದೊಡ್ಡ ದೊಡ್ಡ ಜಾರಬಂಡೆಗಳಿದೆ, ಅದೇ ರೀತಿ ದೊಡ್ಡ ದೊಡ್ಡ ಜಾರಬಂಡೆಗಳು. ಸಮುದ್ರದ ಮಣ್ಣಲ್ಲಿ ಮಕ್ಕಳು ಆಟ ಆಡಿದಾಗ ಮಕ್ಕಳಿಗೆ ತನ್ನಂತಾನೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಅವರಿಗೆ ಈ
ಇದು ಏನು ಈ ಮಧುಮೇಹ ಕಾಯಿಲೆ ಅಂದರೆ ಡಯಾಬಿಟಿಕ್ ಬರುವಂಥದ್ದು ಅವಾಯ್ಡ್ ಆಗುತ್ತೆ ಅಂಥೇಳಿ ಆ ಥರದ್ದು ಅವ್ರಿಗೆ ಮಿಕ್ಕಿ ಮೌಸು ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಆ ರೀತಿ ಆಟದ ಬೊಂಬೆಗಳು ದೊಡ್ಡ ದೊಡ್ಡ ಜಾರುಬಂಡೆಗಳು ಉಯ್ಯಾಲೆಗಳು ಇದನ್ನು ಇಟ್ಕೊಂಡಂಥ ಚಂದವಳ್ಳಿ ತೋಟ ಅದಕ್ಕೂ ಕೂಡ ಅಣ್ಣ ಅವರ 50ನೇ ಸಿನಿಮಾದ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಅದೇ ರೀತಿ ಅದಿದೆ. ಅದೇ ರೀತಿ ನಮ್ಮ ಯಡಿಯೂರ್ಕೆರೆಯಲ್ಲಿರ್ತಕ್ಕಂಥ ಮಕ್ಕಳ ಆಟದ ಉದ್ಯಾನ ಕೂಡ ಅದ್ಭುತವಾಗಿರುವಂಥದ್ದು. ಡಾಕ್ಟರ್ ಜಿ ಪಿ ರಾಜರತ್ನ ಉದ್ಯಾನವನ ಇದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನ ಇದೆ, ಪಟಲಮ್ಮ ಉದ್ಯಾನವನ ಇದೆ, ರಣಧೀರ ಕಂಠೀರವ ಉದ್ಯಾನವನ ಇದೆ. ಒಂದಕ್ಕಿಂತಲೂ ಒಂದು ವಿಭಿನ್ನವಾಗಿರ್ತಕ್ಕಂಥ 15 ಉದ್ಯಾನವನಗಳನ್ನು ಬೇರೆ ಬೇರೆ ಪರಿಕಲ್ಪನೆ ಇಟ್ಕೊಂಡು ಮಾಡಿರ್ತಕ್ಕಂಥ. ನಾನು ಈಗಾಗಲೇ ಹೇಳಿದೆ ಯಡಿಯೂರ್ಕೆರೆ ಬಗ್ಗೆ ಹೇಳಿದ್ದೀನಿ, ಚಂದವಳ್ಳಿಯ ತೋಟವನ್ನು ಬಡವರ ವಂಡರ್ಲಾ ಅಂತ ಕರೀತಾರೆ. ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನ ಇದೆ, ಅಲ್ಲೂ ಅದ್ಭುತವಾಗಿರ್ತಕ್ಕಂಥ ಸಸ್ಯಗಳನ್ನು ಹಾಕಿರುವಂಥದ್ದು. ಇನ್ನು ನಾನು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಸಿಗುವಂಥ ನಮಗೆ ಅಪರೂಪದ ಒಂದು ವಾತಾವರಣ ಇಲ್ಲಿಗೆ ಯಾಕೆ ತರಬಾರ್ದು ಅಂತ ಹೇಳಿ ಡಾಕ್ಟರ್ ಸುರೇಶ್ ಹೆಬ್ಳಿಕರ್ ಅವರ ಸಹಕಾರದೊಂದಿಗೆ ಖ್ಯಾತ ಪರಿಸರವಾದಿ ಚಲನಚಿತ್ರ ನಟರು ಅಲ್ಲೇ ಇರ್ತಕ್ಕಂಥದ್ದು ಅವರ ಸಹಕಾರದಿಂದ ನಾವು ಅಘನಾಶನ ನದಿ ಸುತ್ತಮುತ್ತಲು ಸಿಗುವಂಥ ನಮಗೆ ನೈಸರ್ಗಿಕ ಎಲ್ಲ ಕೊಟ್ಟಿದೆ. ಆಚಾರ್ಯ ಚರಕ ಇಡೀ ಪ್ರಪಂಚದ ಮೊಟ್ಟ ಮೊದಲ ವೈದ್ಯ, ಮೊಟ್ಟ ಮೊದಲ ಶಸ್ತ್ರಚಿಕಿತ್ಸಕ ಆಚಾರ್ಯ ಸುಶ್ರುತ ಅವರು ಏನು ನಮ್ಮ ಚರಕ ಸಂಹಿತೆಯಲ್ಲಿ ಬರೆದಿದ್ದಾರೆ. ಆ ಚರಕ ಸಂಹಿತೆಯಲ್ಲಿ ಮನುಷ್ಯನಿಗೆ ಬರ್ಬೋದಂಥ 1860 ಕಾಯಿಲೆಗಳಿಗೆ 2300 ವರ್ಷಗಳಿಂದನೇ ಅದಕ್ಕೆ ಔಷಧಿಗಳನ್ನು ಬರೆದಿಟ್ಟಂಥ ಅದಕ್ಕೆ ಉಪಚಾರಗಳನ್ನು ಮಾಡಿದಂಥ ಒಬ್ಬ ಪ್ರಪಂಚದ ಮೊಟ್ಟ ಮೊದಲ ವೈದ್ಯ. ಅದರಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಬೆಂಗಳೂರಿಗರು ಆಸ್ತಮ ಕಾಯಿಲೆಯಿಂದ 13%, 17% ಬೇರೆ ಬೇರೆ ಚರ್ಮದ ಅಲರ್ಜಿ ಕಾಯಿಲೆಗಳಿಂದ ನಡೀತಾ ಇರ್ತಕ್ಕಂಥ ಅದು ವಿಷಯ ವಿಪರೀತವಾದಂಥ ವಾಯುಮಾಲಿನ್ಯದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಂಜೀವಿನಿ ವನ ಅಂತ ಒಂದು ಉದ್ಯಾನವನ ಮಾಡಿದ್ದೀವಿ. 230 ಪ್ರಭೇದದ 800 ಸಸಿಗಳು ಕೇವಲ ಶ್ವಾಸಕೋಶ ಸೋಂಕು ಆಸ್ತಮ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಕೇವಲ ವಾಯು ಸೇವನೆಯಿಂದ ವಾಸಿ ಮಾಡುವಂಥ ಸಸಿಗಳನ್ನು ಅಲ್ಲಾಕಿದ್ದೀವಿ. ಇನ್ನು ಧನ್ವಂತರಿ ವನ ಅದಕ್ಕೆ ಸೇರಿದಾಗ ಇನ್ನೊಂದು ತುದಿಯಲ್ಲಿ ಧನ್ವಂತರಿ ವನದಲ್ಲಿ 203 ಪ್ರಭೇದದ 700 ಸಸಿಗಳನ್ನು ಹಾಕಿದ್ದೀವಿ. ಸೋರಿಯಾಸಿಸ್ ಅಂತ ಡೇಂಜರ್ಸ್ ಕಾಯಿಲೆ ಏನಿದೆ ಅದು ಸೇರಿದಾಗ ಎಲ್ಲ ಚರ್ಮದ ಅಲರ್ಜಿ ಕಾಯಿಲೆಗಳು ಅಲ್ಲಿನ ವಾಯು ಸೇವನೆಯಿಂದ ವಾಸಿಯಾಗುತ್ತೆ. ಇತಿಹಾಸದಲ್ಲಿನ ಪುರಾಣದಲ್ಲಿ ರಾಮಾಯಣದಲ್ಲಿ ಕೇಳಿರ್ತಕ್ಕಂಥ ಸಂಜೀವಿನಿ ಸಸಿ ಕೇಳಿದ್ವಿ, ಆಂಜನೇಯ ತಗೊಂಬಂದು ಲಕ್ಷ್ಮಣನ ಪ್ರಾಣ ಉಳಿಸಿದ್ರು ಅಂತ ಅಂದ್ಬಿಟ್ಟು. ಯಾತಕ್ಕೆ ಸಂಜೀವಿನಿ ಅಷ್ಟೆಲ್ಲ ಪುರಾಣದಲ್ಲಿ ಸುಮ್ಮ ಸುಮ್ಮನೆ ಹಿಂದಿನ ಹೇಳಿಲ್ಲ, ಆ ಸಂಜೀವಿನಿ ಸಸಿ 3 ಕಡೆ ಮಾತ್ರ, ಒಂದು ಹಿಮಾಲಯದಲ್ಲಿ, ಒಂದು ದಾಂಡೇಲಿ ಅರಣ್ಯ ಪ್ರದೇಶದಲ್ಲಿ, ಮತ್ತು ಇನ್ನೊಂದು ಆಗುಂಬೆ ಅರಣ್ಯ ಪ್ರದೇಶದಲ್ಲಿ ಸಿಗತ್ತೆ ಅಂತ. 6-7 ತಿಂಗಳ ಕಾಲ ಸುರೇಶ್ ಅಬ್ಲಿಕರ್ ಅವ್ರ ತಂಡ ಜಿಗಣೆಗಳ ಕೈಲಿ 100 ಜಿಗಣೆಗಳು ಕಚ್ಚಿಸ್ಕೊಂಡು ಆ ಸಸಿನ ತಂದಿರೋದು. ಇಡೀ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲಿ ನೀವು ಸಂಜೀವಿನಿ ಸಸಿನ ನಮ್ಮ ಸಂಜೀವಿನಿ ವನ ಮತ್ತು ಧನ್ವಂತರಿ ವನದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಅದ್ಭುತವಾದಂಥ ಸಸಿ, ಎಷ್ಟೇ ಆಳವಾದ ಗಾಯ ಆಗಿದ್ರು ಕೂಡ ಆ ಎಲೆಯನ್ನು ಅರೆದು ಅದರ ರಸವನ್ನು ಹಚ್ಚಿದ ತಕ್ಷಣ ಬ್ಲೀಡಿಂಗ್ ನಿಂತೋಗುತ್ತೆ. ಇನ್ನೊಂದು ಅದ್ಭುತ ಅಂತಂದರೆ ಅದು ಒಂದು ಪವಾಡನೇ ಅಂತ ತಿಳ್ಕೊಬೋದು ನೀವು. ಅದೇ ಸಸಿಯನ್ನು ಏನು ಅರ್ದಿರ್ತೀವಿ ಆ ಸೊಪ್ಪನಲ್ಲಿ ಹಚ್ಚಿಬಿಟ್ಟು ಒಂದು ಬಟ್ಟೆ, ಶುದ್ಧವಾದಂಥ ಬಟ್ಟೆಯನ್ನು ಸುತ್ತಬಿಟ್ಟು 24 ಗಂಟೆ ಒಳಗೆ ಅದೆಷ್ಟೇ ಆಳವಾದ ಗಾಯ ಆದರೂ ಕೂಡ್ಕೊಳ್ಳುತ್ತೆ ವಿಥೌಟ್ ಸ್ಟಿಚಿಂಗು. ಇದು ಸಂಜೀವಿನಿ ಸಸಿಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಗಿಡಮೂಲಿಕೆ ಔಷಧಿ ಗುಣ ಅದು. ಇಂಥ ಉದ್ಯಾನವನ್ನು ನಾವಲ್ಲಿ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಪರಿಕಲ್ಪನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅಂತಂದರೆ, ನಾವು ಪ್ರಕೃತಿ ಮೇಲೆ ಮಾನವ ಮಾಡ್ತಿರ್ತಕ್ಕಂಥ ನಿರಂತರವಾದ ದೌರ್ಜನ್ಯಗಳಿಂದ ಇವತ್ತು ಜಾಗತಿಕ ಮಟ್ಟದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆಗೆ ಬೇರೆ ಬೇರೆ ವಿಕೋಪಗಳು, ನೈಸರ್ಗಿಕ ವಿಕೋಪಗಳು ನಡೀತಾ ಇರೋಂಥದ್ದು. ಅದು ಭೂಕಂಪ ಇರ್ಬೋದು, ಪ್ರವಾಹ ಇರ್ಬೋದು, ಬರ ಇರ್ಬೋದು, ಇದಕ್ಕೆಲ್ಲ ಕಾರಣ ಪ್ರಕೃತಿನ ನಾವು ನಾಶ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಕೃತಿಯ ನಾಶ, ಅರಣ್ಯ ಸಂಪತ್ತಿನ ನಾಶ ಮಾಡಬಾರ್ದು, ಜಲ ಸಂಪತ್ತಿನ ನಾಶ ಮಾಡಬಾರ್ದು, ಪ್ರಕೃತಿ ನಾಶ ಮಾಡಬಾರ್ದು. ಮಾಡಿದ್ರೆ ನಾವು ಉಳಿಗಾಲ ಇಲ್ಲ, ನಮ್ಮ ಮುಂದಿನ ಪೀಳಿಗೆಗಾದರೂ ನಾವು ಇದನ್ನು ಉಳಿಸ್ಕೊಟ್ಬಿಟ್ಟು ಹೋಗಬೇಕು ಅನ್ನೋ ಒಂದು ಸಂದೇಶ ಸಾರೋ ಅಂತ ಪ್ರಕೃತಿ ವನವನ್ನು ನಾವಲ್ಲಿ ಮಾಡಿದ್ದೀವಿ. ಅಲ್ಲಿ ಇದೇ ಸಂದೇಶವನ್ನು ಮಾಡಿ 41 ಅಡಿ ಎತ್ತರದ ಪ್ರಕೃತಿ ದೇವನ ಮೂರ್ತಿಯನ್ನು ಕೂಡ ನಾವಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀವಿ.